ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ರಾಗಿ ಮಸಾಲ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ನಾನು ಈ ಬೌಲಲ್ಲಿ 4 ಬೌಲಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ, ಅಂದರೆ 500 ಗ್ರಾಮ್ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ಈ 4 ಬೌಲ್ ಹಾಕೋತೀನಿ. ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು 2 ಮೀಡಿಯಂ ಸೈಜು ಈರುಳ್ಳಿನ ಹಾಕೋತಾ ಇದ್ದೀನಿ. ನೋಡಿ, ಸಣ್ಣದಾಗಿ ಹಚ್ಚಿಟ್ಕೋಬೇಕು, ತುಂಬ ಸಣ್ಣದಾಗಿ. ಆಮೇಲೆ ಕರಿ ಲೀವ್ಸ್ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಚಿಲ್ಲಿ, 5-6 ಚಿಲ್ಲಿನ ಸಣ್ಣದಾಗಿ ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ರಾಗಿ ರೊಟ್ಟಿನ ಚೀವ್ ಮಾಡಿದಾಗ ಹಗ್ದಾಗ ಸಿಗಬೇಕಲ್ಲ ಕ್ರಿಸ್ಪಿಯಾಗಿ ಅಂತ ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡಿ ಈ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸ್ಪ್ಲಿಟ್ ಮಾಡಿ ಹಾಕೋತಾ ಇದ್ದೀನಿ. ಇದು 1 ಹಿಡಿಯಷ್ಟು ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸಿಕ್ಕಿದಾಗ ಇಷ್ಟನ್ನು ಹಾಕ್ಕೊಂಡು ಈಗ ನಾನು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಗ ನಮಗೆ ಎಷ್ಟು ವಾಟರ್ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಹಾಕೋಬೋದು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಕ್ಲೀನಾಗಿ. ಈಗ ಇದಕ್ಕೆ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲದಕ್ಕೂ ಸೇರ್ಕೊಡೋಂಗೆ ಹಿಟ್ಟಿದ್ದಾಗಲೇ ಮಿಕ್ಸ್ ಮಾಡ್ಕೋಬೇಕೆಲ್ಲ. ನೀರಾದಮೇಲೆ ಒಂದು ಕಡೆ ಉಪ್ಪು ಸೇರ್ಕೊಂಬಿಡುತ್ತೆ, ಒಂದು ಕಡೆ ಇದಾಗ್ಬಿಡುತ್ತೆ. ಈ ಎಲ್ಲ ಪದಾರ್ಥಗಳನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಹೋಗಬೇಕು. ಅದು ನಾರ್ಮಲ್ ವಾಟರೇ, ತಣ್ಣೀರೇ ಹಾಕ್ಕೋಬೇಕು, ಬಿಸಿನೀರೇನು ಬೇಕಿಲ್ಲ. ನೋಡಿ, ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾವು. ಈ ಥರ ಸ್ಮೂತಾಗಿ ಕಲಸ್ಕೋಬೇಕು. ಈ ಥರ ಚೆನ್ನಾಗಿ ನಾದ್ಕೋಬೇಕು ಇದನ್ನು. ಸ್ವಲ್ಪ ನೀರು ಏನಾದರೂ ಹೆಚ್ಚಾದರೆ ಒಂದು ಸ್ವಲ್ಪ ಹಿಟ್ಟನ್ನು ನೀವು ಹಾಕ್ಕೊಳ್ಳಿ, ಪರವಾಗಿಲ್ಲ. ಏನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಬೇರೆ ಏನು ಹಿಟ್ಟು ಬಳಸೋದೇ ಬೇಕಿಲ್ಲ, ರಾಗಿ ಹಿಟ್ಟು ಒಂದೇ ಸಾಕು. ಬಟ್ ಒಂದು 5 ನಿಮಿಷ ಇದನ್ನು ಸ್ವಲ್ಪ ನಾದ್ಕೋಬೇಕು. ಈ ರೀತಿ ಹಿಂಗೆ ಚೆನ್ನಾಗಿ ಒಂದು 5 ನಿಮಿಷ ನಾದ್ಕೋಬೇಕು. ಇದು ರಬ್ಬರ್ ಥರ ಬರೋದಿಲ್ಲ, ಚೆನ್ನಾಗಿ ನಾದಿದ್ರೆ ಮಾತ್ರ ಗೋಧಿ ಹಿಟ್ಟು ಥರ ಇರೋದಿಲ್ಲ ಇದು. ಈ ಥರ ನಾದ್ಬಿಟ್ಟು ಒಂದು 5 ನಿಮಿಷ ಇದನ್ನು ತಟ್ಟೆ ಮುಚ್ಚಿ ಇಡಬೇಕು. ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ಹೆಂಚಿಗೂ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೂ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಈ ಪೇಪರ್ಗೂ ಎಣ್ಣೆ ಹಚ್ಕೋಬೇಕು. ಇದಕ್ಕೆ ಕಲಸ್ಬೇಕಾದ್ರೆ ಏನು ಕಲ್ಸಂಗಿಲ್ಲ. ನೋಡಿ, 10 ನಿಮಿಷ ರೆಸ್ಟಿಗೆ ಬಿಟ್ಟಿದ್ನಲ್ಲ, ಈಗ ಅದೇ ಕೈನಲ್ಲೇ ನಿಮ್ಗೆ ಎಷ್ಟು ಬೇಕು ನೋಡಿ, ಇಷ್ಟು ಥರ ಬಾಲ್ ಥರ ತಗೊಂಡು ಹಿಂಗೆ ತಟ್ಕೊಂಡು ಹೋಗ್ಬೇಕು. ಈಸಿಯಾಗಿ ತಟ್ಬೋದು. ಸೈಡ್ಸ್ ಎಲ್ಲ ಹಿಂಗೆ ಪ್ರೆಸ್ ಮಾಡ್ಕೊಂಡು ಹೋದರೆ ಸಮನಾಗಿ ಬರುತ್ತೆ. ನೋಡಿ, ಎಷ್ಟು ತೆಳುವಾಗಬೇಕಾದ್ರೂ ಮಾಡ್ಕೋಬೋದು. ಇಷ್ಟು ತಟ್ಟಿದ್ದೀನಲ್ಲ,
ಇದನ್ನು ತೆಗೆದ್ಬಿಟ್ಟು ಹಿಂಗೆ ಎತ್ಕೋಬೇಕು, ಸೈಡ್ಸ್ ಎಲ್ಲ ಹಿಂಗೆ ಎತ್ಕೊಂಡ್ರೆ ಬರುತ್ತೆ ನೋಡಿ, ಹಿಂಗೆ ಎತ್ಕೊಳ್ಳೋದು. ಸ್ಟವ್ ಆನ್ ಎತ್ಬಿಟ್ಟು ಹೈ ಫ್ಲೇಮ್ಗೆ ತಗೊಂಡು ನಾವು ಈ ಮೇಲಿನ ಭಾಗಕ್ಕೆ ಸ್ವಲ್ಪ ಒಂದು ಹಾಫ್ ಸ್ಪೂನು ಎಳ್ಳು ಗಾರ್ನಿಶ್ ಮಾಡ್ತಾ ಇದ್ದೀನಿ ನೋಡಿ. ಇದು ತುಂಬ ಹೆಲ್ತಿ ಫುಡ್ಡು, ಎಳ್ಳು ಮತ್ತು ಕಡಲೆಕಾಯಿ ಬೀಜ ಎಲ್ಲ ಎಳ್ಳು ಗಾರ್ನಿಶ್ ಮಾಡ್ಕೊಂಡ್ರೆ ಆಯಿತು, ಇಲ್ಲಾಂದರೆ ನೀವು ಮಿಕ್ಸ್ ಮಾಡ್ಕೊಳ್ಳೋದಾಗಲೇ ಹಾಕೋಬೋದು. ಇದನ್ನು ಒಂದು ಪ್ಲೇಟು ಮುಚ್ಚಿಡ್ತೀನಿ, ಈಗ ಈ ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಇದಕ್ಕೆ ಎತ್ತುತ್ತೀನಿ ನೋಡಿ, ಬಂದಿದೆ. ಇದನ್ನು ಈಸಿಯಾಗಿ ಬರುತ್ತೆ, ಅಪೋಸಿಟ್ ಇದು ಮಾಡ್ತೀನಿ. ನೋಡಿ ಎಳ್ಳೆಲ್ಲ ಸಿಡಿತಾ ಇದೆ, ಹತ್ಕೊಳ್ಳುತ್ತೆ. ಈಗ ಸುತ್ತಲೂ ಬೇಯಿಸ್ಕೋಬೇಕು ಹಿಂಗೆ ನೋಡಿ. ಇಲ್ಲಿ ಒಂದೇ ಸಲ ಬೆಂದಿರುತ್ತೆ ಎಲ್ಲ ನೋಡಿ, ನೀಟಾಗಿ ಬೆಂದೈತೆಲ್ಲ. ಅದು ಇನ್ನೊಂದು ಬೇಯ್ತಾ ಇರಲಿ, ಈಗ ಇನ್ನೊಂದು ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಸೈಡ್ಸ್ ಎಲ್ಲ ಬೆರಳಲ್ಲಿ ಇದು ಮಾಡ್ಕೋಬೇಕು. ಮಧ್ಯದಲ್ಲಿ ಹೋಲಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ನೀವು ಮಾಡ್ಕೋಬೋದು ಈ ರೀತಿ ತಟ್ಕೊಂಡು ಇಟ್ಕೊಂಡು ನೋಡಿ. ಈಗ ಇದನ್ನ ಎತ್ತುತ್ತೀನಿ, ಮಚ್ಚಿ ಹಾಕಿದ್ರೆ ಇದು ಸರಿ ಹೋಗುತ್ತೆ ನೋಡಿ. ಸ್ವಲ್ಪ ಹೈ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈ ಕಂಟನ್ ಎಲ್ಲ ಇದೆಯಲ್ಲ ಸೈಡ್ಸ್ ಎಲ್ಲ ನಾವು ಬೇಯಿಸ್ಕೊಳ್ತಾ ಹೋಗ್ಬೇಕು ಇದನ್ನು ಹಿಂಗೆ. ಈ ಥರ ಎಲ್ಲ ಹೊಗೆ ಬರ್ತಾ ಇದೆಯಲ್ಲ ಚೆನ್ನಾಗಿ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೈಡಲ್ಲಿ ಎತ್ತಿಟ್ಕೋತೀನಿ ಇದ್ರ ಜೊತೆನೆ. ಇನ್ನು ಎಕ್ಸ್ಟ್ರಾಸ್ ಏನಾದರೂ ಇದ್ರೆ ತಟ್ಬಿಡ್ಬೇಕು, ಮತ್ತು ಗ್ರೀಸ್ ಮಾಡ್ಕೋಬೇಕು ಇದಕ್ಕೆ ಚೆನ್ನಾಗಿ, ರೊಟ್ಟಿ ಬೇಗ ಎದ್ದೊಳ್ಳಿ ಅಂತ ನೋಡಿ. ಈಗ ಅದೇ ರೀತಿ ಇನ್ನೊಂದು ತಟ್ಕೊಂಡಿದ್ದೀನಿ. ಇದನ್ನು ಹಾಕ್ತೀನಿ, ಹಾಕ್ಬಿಟ್ಟು ಹಿಂಗೆ ಒಂದೆರಡು ಸೆಕೆಂಡು. ಬೇಕಾದರೆ ನೀವು ಎಷ್ಟು ಹಗುರವಾಗಿ ಬೇಕಾದರೂ ಇದರಲ್ಲೇ ಬಳ್ಕೋಬೋದು ನೀವು ನೋಡಿ. ಏನಾದ್ರು ತೊಗೊಂಡು ಹಿಂಗೆ ಎತ್ಕೊಳ್ಳಿ ನೋಡಿ, ಹಿಂಗೆ ಬರುತ್ತೆ. ಈಗ ಇಮ್ಮಿಡಿಯೇಟಾಗಿ ತಟ್ಟೆ ಮುಚ್ಚಿಬಿಡಿ ಒಂದೆರಡು ಸೆಕೆಂಡ್ ನೋಡಿ. ಈಗ ಒಂದು 5 ಮಿನಿಟ್ಸ್ ಆದಮೇಲೆ ಎತ್ತುತ್ತೀನಿ. ಈಗ ಎದ್ದೊಡುತ್ತೆ ಈಸಿಯಾಗಿ. ತುಂಬ ಹೆಲ್ತಿ ಫುಡ್ಡು, ನೀವು ಮಾಡ್ಕೋಬೋದು ಇದನ್ನು ಮನೆಯಲ್ಲಿ. ಸಾಂಬಾರು ಎಲ್ಲ ಮಾಡ್ಕೊಂಡು ಟೈಮ್ ಆಗುತ್ತೆ ಅಂದರೆ ಈ ಥರದ್ದು ಹೆಲ್ತಿ ಫುಡ್ಡು ನೈಟು ಇಲ್ಲ ಬೆಳಗ್ಗೆ ಹೊತ್ತು ಮಾಡಿಕೊಂಡು ನೀವು ಕಲಸಿಟ್ಕೊಂಬಿಟ್ರೆ ಇಟ್ಟು ನೀವು ಯಾವಾಗಾದರೂ ಮಾಡ್ಕೋಬೋದು ಫ್ರಿಡ್ಜಲ್ಲಿ ಇಟ್ಕೊಂಡು. ತುಂಬ ಟೇಸ್ಟಿ ಫುಡ್ಡು, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಹಗುರವಾಗಿ ಬಂದಿದೆ, ಸುತ್ತಲೂ ಸೈಡ್ಸ್ ಎಲ್ಲ ಹಿಂಗೆ ಮಾಡಿಕೊಂಡು ನಾವು ಮಧ್ಯಕ್ಕೆ ತೊಗೊಂಡು ಇದು ಮಾಡ್ಕೋಬೇಕು. ಮೇಲೆ ಹೊಗೆ ಬರ್ತಾ ಇದೆ ಅಂದರೆ ಚೆನ್ನಾಗಿ ಕೆಳಭಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ. ತವಾಗ ಮಾತ್ರ ಎಣ್ಣೆ ಹಚ್ಕೋಬೇಕು, ಇದಕ್ಕೇನು ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೈಡ್ಸ್ ಎಲ್ಲ ಹಿಂಗೆ ಬೇಯಿಸ್ಕೊಂಡು ಈಗ ಇದು ಬೆಂದಿದೆ, ರೆಡಿಯಾಗಿದೆ. ಇದನ್ನು ಪ್ಲೇಟ್ಗೆ ಹಾಕೋತೀನಿ, ಆಫ್ ಮಾಡ್ತೀನಿ. ಆಯ್ತಲ್ಲ, ಇಟ್ಸ್ ಡನ್. ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳೋದು ಸರ್ವಿಂಗ್. ರಾಗಿ ರೊಟ್ಟಿ ಎಷ್ಟು ಬೇಗ ಆಗುತ್ತೆ, ಇದಕ್ಕೆ ಬೆಣ್ಣೆ ತುಪ್ಪ ಇಲ್ಲಾಂದರೆ
ಯಾವುದಾದ್ರೂ ಚಟ್ನಿ ಮಾಡ್ಕೊಂಡ್ರೆ ಸಾಕು. ನಾನು ಬೆಣ್ಣೆ ತೋರಿಸ್ತಾ ಇದ್ದೀನಿ, ಮನೆಯಲ್ಲೇ ಮಾಡಿಟ್ಕೊಂಡಿರೋ ಬೆಣ್ಣೆ. ಇಟ್ಸ್ ಡನ್. ಈ ಖಾರ ಚಟ್ನಿ ಇದೆ ನೋಡಿ, ಅದನ್ನು ಬೇಕಾದರೂ ಸೈಡ್ಸಲ್ಲಿ ಇಟ್ಕೊಂಡ್ರೆ ಆಯಿತು. ಇದಕ್ಕೆ ಇನ್ನೇನು ಕಾಂಬಿನೇಷನ್ ಬೇಕಾಗಿಲ್ಲ, ಎಲ್ಲ ಮಸಾಲೆ ಪದಾರ್ಥನೂ ಇದರಲ್ಲೇ ಹಾಕಿ ಮಾಡಿರೋದ್ರಿಂದ ನೋಡಿ ಎಷ್ಟು ಹಗುರಾಗಿದೆ ನೋಡಿ. ಒಂದು ತೋರಿಸ್ತೀನಿ ತೆಗೆದು ನೋಡಿ, ಎಷ್ಟು ತೆಳುವಾಗಿದೆ, ಎಷ್ಟು ತೆಳುವಾಗಿದೆ ನೋಡಿ. ಇದನ್ನು ನೋಡಿ ಎಷ್ಟು ಸಾಫ್ಟ್ ಇದೆ ಕೀಳೋದಕ್ಕೂ, ಎಷ್ಟು ತೆಳುವಾಗಿದೆ. ನೋಡಿ ಹಿಂಗೆ ಮುರಿಯೋದಕ್ಕೂ ತುಂಬ ಸಾಫ್ಟಾಗಿದೆ, ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನಿಮ್ಮ ಮನೆಗೆ ಒಂದು ಸಲ ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.